ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಅನ್ನೋದು. ಹೌದು ಫ್ರೆಂಡ್ಸ್, ನಾವೀಗ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಹತ್ರ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ನಲ್ಲೇ ರಾಜ್ಕುಮಾರ್ ಅವರ ಸ್ಮಾರಕನ ನೋಡ್ಬೋದು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೆ ಇದೇ ಜಾಗದಲ್ಲೇ ಪುನೀತ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ. ಸ್ಟಾರ್ಟಿಂಗ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಹೋಗೋಣ. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ. ಬಟ್ ಇವತ್ತು ನಾವು ಹೋಗಿದ್ದ ಟೈಮಿಂಗ್ಸ್ ಬಂದುಬಿಟ್ಟು ಕ್ಲೋಸಿಂಗ್ ಟೈಮ್ನಲ್ಲಿ, ಹಾಗಾಗಿ ಕ್ರೌಡ್ ಅಷ್ಟೇನು ಇರಲಿಲ್ಲ, ಜನ ತುಂಬಾ ಕಮ್ಮಿ ಇದ್ದರು. ಇವತ್ತು ಅನ್ನೋದಕ್ಕಿಂತ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ತುಂಬ ಜನ ಕಮ್ಮಿ ಇದ್ದರು ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಸ್ಮಾರಕವನ್ನು, ಮೇಲುಗಡೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಚೈಲ್ಡ್ಹುಡ್ ಫೋಟೋಸಿಂದ ಹಿಡಿದು ರೀಸೆಂಟ್ ಪಿಕ್ ತನಕನೂ ಕೂಡ ಇದೆ. ಅವರಿಲ್ಲ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗ್ತದೆ. ಪುನೀತ್ ರಾಜ್ಕುಮಾರ್ ಅವರ ಪಕ್ಕದಲ್ಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಸೇಮ್ ಲೈನಲ್ಲೇ ಪುನೀತ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ಇಟ್ಟಿದ್ದಾರೆ. ಮುಂದೆ ನೀವಿಲ್ಲಿ ನೋಡ್ತಿರ್ಬೋದು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ. ಈ ಜಾಗಕ್ಕೆ ಎಂಟ್ರಿ ಫೀಸ್ ಅನ್ನೋದೇನು ಇರೋದಿಲ್ಲ. ಅಭಿಮಾನಿಗಳ ದೇವರು ಅಂತಾನೆ ಕರೆಸ್ಕೊಳ್ಳೋ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇದು. ಈ ಜಾಗದಲ್ಲಿ ಇನ್ನೊಂದು ಖುಷಿಯಾಗೋ ವಿಷಯ ಏನಂತ ಹೇಳಿದ್ರೆ, ನೀವಿಲ್ಲಿ ನೋಡ್ತಿರ್ಬೋದು ಅಣ್ಣ ಅವರು ಆ್ಯಕ್ಟ್ ಮಾಡಿರೋ ಮೂವಿಗಳ ಕ್ಯಾರೆಕ್ಟರ್ಗಳ ಫೋಟೋಸ್ನ ಇಲ್ಲಿ ಹಾಕಿದ್ದಾರೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಫುಲ್ ಇನ್ಫಾರ್ಮೇಷನ್ಸ್ನ ಒಂದು ಫೋಟೋನಲ್ಲಿ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ತಿದ್ದೀರಲ್ವ ಲಿಫ್ಟಲ್ಲಿ, ಈ ಜಾಗದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ಸ್ನ ಹಾಕಿದ್ದಾರೆ ಇದರಲ್ಲಿ. ಅದನ್ನು ಓದಿದ್ರೆ ಸಾಕು ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಅನ್ನೋದು ಗೊತ್ತಾಗುತ್ತೆ, ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದರಲ್ಲಿ. ನೀವು ಕೂಡ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.